Splashes, drops of a liquid. Flung, threw with force. Steep, here rising suddenly. Scrubbed, cleaned by rubbing with something sharp. Scrabbled, moved hands and feet quickly. Snout, the long nose and the area around the mouth of an animal. Trotted, moved with fast bouncy steps. Dwelling, a place to live in. Forepaw, either of the front paws. Gingerly, carefully, stern, the back part of a boat. Showed off, pushed the boat away from the shore. Open-mouthed, with the mouth open in surprise. Gherkins, a variety of cucumber. Cress, a small plant often used in salads. Delight, a feeling of great pleasure. Vessels, a type of small flesh-eating animals. Storks, animals similar to the vessels. On to the answer these questions. First question, what was the mole doing in the beginning of the story? In Martaitu mole, in the beginning story, the mole was cleaning his home. Adin Martaitu, Tanna Manena clean Martaitu. Second, why did the mole give up his work? What did he do instead? ತನ್ನ ವರ್ಕ್ ಮಾಡೋದನ್ನ ಯಾಕೆ ಸ್ಟಾಪ್ ಮಾಡ್ತು? ಸ್ಟಾಪ್ ಮಾಡಿ ಏನ್ ಮಾಡ್ತು ಅದು? ದ ಮೋಲ್ ಗೇವ್ ಅಪ್ ಹೀಸ್ ವರ್ಕ್ ಟು ಗೋ ಔಟ್ ಆಫ್ ದ ಟನಲ್ ಟು ಫೀಲ್ ದ ಏರ್ ಆಫ್ ಸ್ಪ್ರಿಂಗ್. ಹಿ ಮೇಡ್ ಆಲ್ ಎಫರ್ಟ್ಸ್ ಟು ಗೆಟ್ ಔಟ್ ಆಫ್ ದ ಟನಲ್ ಆ್ಯಂಡ್ ಅಟ್ ಲಾಸ್ಟ್ ರೀಚ್ ದ ಸರ್ಫೇಸ್ ಇನ್ ದ ವಾರ್ಮ್ ಗ್ರಾಸ್ ಆಫ್ ಮಿಡೋ. ಏನು ಮಾಡತ್ತದು? ತುಂಬ ತಂಪಾದ ಗಾಳಿ, ಏರ್ ಆಫ್ ಸ್ಪ್ರಿಂಗ್ ಬರುತ್ತೆ. ಅದಕ್ಕೋಸ್ಕರ ಅದನ್ನ ಫೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ವರ್ಕನ್ನು ಬಿಟ್ಬಿಟ್ಟು ಗ್ರಾಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಉಳ್ಳಾಡಬೇಕು ಅಂತ ಹೇಳಿ ಫೀಲ್ ಆಗುತ್ತೆ ಅದಕ್ಕೆ ಮೋಲ್ಗೆ. ಸೊ ಅದಕ್ಕೆ ತನ್ನ ವರ್ಕನ್ನು ಅದು ಬಿಡತ್ತೆ. ವೈ ವಾಸ್ ದ ಮೋಲ್ ಡಿಲೈಟೆಡ್? ಯಾಕೆ ತುಂಬ ಹ್ಯಾಪಿ ಆಗಿತ್ತು ಮೋಲ್? ದ ಮೋಲ್ ವಾಸ್ ಡಿಲೈಟೆಡ್ ಟು ಸೀ ದ ಫುಲ್ ಫೆಡ್ ರಿವರ್. ಒಂದು ಫುಲ್ಲಿ ಫ್ಲೋ ಆಗ್ತಾ ಇರೋ ರಿವರನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕೆ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ. ಡಿಸ್ಕ್ರೈಬ್ ದ ವಾಟರ್ ರ್ಯಾಟ್. ಹಾಗಾದರೆ ವಾಟರ್ ರ್ಯಾಟ್ ಹೇಗಿತ್ತು? ದ ವಾಟರ್ ರ್ಯಾಟ್ ಹ್ಯಾಡ್ ಅ ಬ್ರೌನ್ ಲಿಟಲ್ ಫೇಸ್, ವಿಸ್ಕರ್ಸ್, ಸ್ಮಾಲ್ ನೀಟ್ ಇಯರ್ಸ್ ಆ್ಯಂಡ್ ಥಿಕ್ ಸಿಲ್ಲಿ ಹೇರ್. ಮೋಲ್ ಮತ್ತು ವಾಟರ್ ರ್ಯಾಟ್ ಏನಾಗಿರ್ತವೆ? ಫ್ರೆಂಡ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್, ವಾಟ್ ವಾಸ್ ದ ವಾಟರ್ ರ್ಯಾಟ್ ಕ್ಯಾರಿಂಗ್ ಫಾರ್ ಫುಡ್? ಹಾಗಾದರೆ ವಾಟರ್ ರ್ಯಾಟ್ ಏನೇನು ತೊಗೊಂಬಂದಿತ್ತು ತನ್ನ ಜೊತೆ? ವಾಟ್ ಟೈಪ್ ಆಫ್ ಫುಡ್? ದ ವಾಟರ್ ರ್ಯಾಟ್ ಕ್ಯಾರಿಡ್ ಪಿಕಲ್ಡ್ ಜರ್ಕಿನ್ಸ್, ಸಲಾದ್, ಫ್ರೆಂಚ್ ರೋಲ್ಸ್, ಕ್ರೆಸ್ ಸ್ಯಾಂಡ್ವಿಜಸ್, ಲೆಮನೇಡ್ ಆ್ಯಂಡ್ ಸೋಡಾ ವಾಟರ್. ದೀಸ್ ಆಲ್ ಥಿಂಗ್ಸ್ ದ ವಾಟರ್ ರ್ಯಾಟ್ ಬ್ರಾಡ್ ಫಾರ್ ದ್ಯಾರ್ ಜರ್ನಿ. ಹೂ ಲಿವ್ಡ್ ಇನ್ ದ ವೈಲ್ಡ್ ವುಡ್? ವಾಟ್ ಡಿಡ್ ದ ವಾಟರ್ ರ್ಯಾಟ್ ಥಿಂಕ್ ಅಬೌಟ್ ದೆಮ್? ವೈಲ್ಡ್ ವುಡ್ಡಲ್ಲಿ, ವೈಲ್ಡ್ ವುಡ್ ಮೀನ್ಸ್ ಫಾರೆಸ್ಟ್, ಅಲ್ಲಿ ಯಾರು ಇರ್ತಾರಂತ ಅಂದ್ಕೊಂಡಿತ್ತು ವಾಟರ್ ರ್ಯಾಟ್? ವೆಸಲ್ಸ್, ಸ್ಟಾರ್ಟ್ಸ್ ಆ್ಯಂಡ್ ಫಾಕ್ಸಸ್ ಲಿವ್ಡ್ ಇನ್ ದ ವೈಲ್ಡ್ ವುಡ್ ಅಕಾರ್ಡಿಂಗ್ ಟು ದ ವಾಟರ್ ರ್ಯಾಟ್. ದೇ ವೇರ್ ನಾಟ್ ಟ್ರಸ್ಟ್ ವರ್ದಿ ಬಿಕಾಸ್ ಇವೆಲ್ಲ ಏನು ಅಂದರೆ
ವೈಲ್ಡ್ ಎನಿಮಲ್ಸ್, ಸೊ ಅದನ್ನ ಟ್ರಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ವಾಟರ್ ರ್ಯಾಟ್ ಹೇಳುತ್ತೆ. ನೆಕ್ಸ್ಟ್, ವಾಟ್ ವಾಸ್ ದೇರ್ ಬಿಯಾಂಡ್ ದ ವೈಲ್ಡ್ ವುಡ್, ಆ ಸೈಡ್ ವೈಲ್ಡ್ ವುಡ್ಡಲ್ಲಿ ಯಾರಿದ್ರು? ಬಿಯಾಂಡ್ ದ ವೈಲ್ಡ್ ವುಡ್ ವಾಸ್ ದ ವೈಡ್ ವರ್ಲ್ಡ್, ಅಲ್ಲಿ ತುಂಬಾ ವಿಶಾಲವಾದಂಥ ಒಂದು ಜಗತ್ತಿದೆ ಅಂತ ಹೇಳುತ್ತೆ. ಆನ್ಸರ್ ದೀಸ್ ಕ್ವೆಶನ್ಸ್ ವಿತ್ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್. ಅ ಡಾರ್ಕ್ ಹೋಲ್ ಇನ್ ದ ಬ್ಯಾಂಕ್ ಅಪೋಸಿಟ್ ಜಸ್ಟ್ ಅಬೌವ್ ದ ವಾಟರ್ ಎಡ್ಜ್ ಕಾಟ್ ಹೀಸ್ ಐ. ಸೊ ಇನ್ ದರ್ ಸ್ಟೇಟ್ಮೆಂಟ್ ಹೂ ಡಸ್ ಹೀಸ್ ಸ್ಟ್ಯಾಂಡ್ ಫಾರ್, ಹೀಸ್ ಅಂದರೆ ಯಾರು ಆ ಸ್ಟೇಟ್ಮೆಂಟಲ್ಲಿ? ಹೀಸ್ ಸ್ಟ್ಯಾಂಡ್ಸ್ ಫಾರ್ ದ ಮೋಲ್. ಸೆಕೆಂಡ್ ಒನ್, ವಾಟ್ ಡು ಯು ಥಿಂಕ್ ದ ರೈಟರ್ ಮೀನ್ಡ್ ಬೈ ಕಾಟ್ ಐ? ಕಾಟ್ ಹೀಸ್ ಐ ಮೀನ್ಸ್ ದಟ್ ದ ಮೋಲ್ ಸಾ. ವಾಟ್ ಹ್ಯಾಪನ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್, ಏನಾಯಿತು ಇಮಿಡಿಯೇಟ್ಲಿ ನೋಡಿದ ತಕ್ಷಣನೇ? ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ದ ಮೋಲ್ ಸಾ ದ ವಾಟರ್ ರ್ಯಾಟ್. ಅವಾಗ ನೋಡಿದ ತಕ್ಷಣ ಅದೇನಿರುತ್ತೆ ಅಲ್ಲಿ, ಆ್ಯಕ್ಚುಲಿ ದಟ್ ಈಸ್ ವಾಟರ್ ರ್ಯಾಟ್. ಸೆಕೆಂಡ್ ಕ್ವಶನ್, ದೇರ್ ಈಸ್ ನಥಿಂಗ್, ಆ್ಯಬ್ಸುಲೇಟ್ಲಿ ನಥಿಂಗ್, ಹಾಫ್ ಸೋ ಮಚ್ worth doing as simply messing about in boats. Who said these words and to whom? The water rat said this to the mole. Second one, what do you think the speaker meant by messing about? Yen hagadre messing about andre? By the words messing about, the speaker meant that they could do as they pleased and enjoy in the river. River alli enjoy madodru bagge avaru en martta irtare, talking anna martta irtare. What did the speaker plan next? Next en plan madirattadu? The speaker planned that if the mole had nothing else to do, he and the mole could spend a long day on the river and enjoy the food that he was carrying. ಏನಾದರೂ ಬೇರೆ ಪ್ಲ್ಯಾನ್ ಇರಲಿಲ್ಲ ಅಂತಂದಿದ್ರೆ ಹೋಲ್ ಡೇ ಲಾಂಗ್ ಡೇ ಏನು ಮಾಡ್ಬೋದಿತ್ತು, ರಿವರಲ್ಲಿ ಎಂಜಾಯ್ ಮಾಡ್ಬೋದಿತ್ತು ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್, ಇಟ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ ಟು ಮೀ, ಇದು ನನಗೆ ಬ್ರದರ್ ಮತ್ತು ಸಿಸ್ಟರ್ ಇದ್ದ ಹಾಗೆ. ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ಟು? ದ ಸ್ಪೀಕರ್ ಈಸ್ ರೆಫರಿಂಗ್ ಟು ದ ರಿವರ್, ರಿವರ್ಗೆ ಅಂತ ಇದೆ ಅದು ನನಗೆ ಬ್ರದರ್ ಮತ್ತು ಸಿಸ್ಟರ್ ಅಂತ ಹೇಳಿಬಿಟ್ಟು. ಎಕ್ಸ್ಪ್ಲೇನ್ ದ ಲೈನ್, ದ ಸ್ಪೀಕರ್ ಮೀನ್ಡ್ ದ್ಯಾಟ್ ದ ರಿವರ್ ವಾಸ್ ವೆರಿ ಡಿಯರ್ ಟು ಹೀಮ್. ಇಟ್ ಮೀನ್ಸ್ ಆ ರಿವರು ಅದಕ್ಕೆ ತುಂಬಾ ಕ್ಲೋಸು, ತುಂಬಾ ಆತ್ಮೀಯ ಅನ್ನೋದು ಫೀಲಿಂಗನ್ನು ಹೇಳುತ್ತೆ. ಯಾವುದು? ದಟ್ ಈಸ್ ವಾಟರ್ ರ್ಯಾಟ್. ಓಕೆ, ಎಸ್. ನೆಕ್ಸ್ಟ್, ವಾಟ್ ಎಲ್ಸ್ ಡಸ್ ದ ಸ್ಪೀಕರ್ ಸೇ ಅಬೌಟ್ ಈಟ್, ಇದರ ಬಗ್ಗೆ ಹೇಳ್ತಾ ಇದ್ದೆ. ದ ಸ್ಪೀಕರ್ ಸೇಡ್ ದ್ಯಾಟ್ ದ ರಿವರ್ ವಾಸ್ ಹೀಸ್ ವರ್ಲ್ಡ್. ಸ್ಟೇಟ್ಮೆಂಟಲ್ಲಿ ಏನಂತ ಇದೆ ಅಂದರೆ ಅದೇ ರಿವರ್ ನನಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಆಸ್ ವೆಲ್ ಆಸ್ ವರ್ಲ್ಡ್ ಅಂತ ಹೇಳಿ ಹೇಳ್ತಾ ಇದ್ದೆ. ಓಕೆ, ಮೂವ್ ಆನ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್ಸ್ ಚಿಲ್ಡ್ರನ್. ಟಿಕ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ಸ್ ಹೂಸ್ ಮೀನಿಂಗ್ ಆರ್ ಗಿವನ್ ಇನ್ ಬಿಲೋ. ಐ ಲುಕ್ಡ್ ಆಟ್ ಸಮ್ ಬಡಿ ಆರ್ ಸಮಥಿಂಗ್ ಫಾರ್ ಅ ಲಾಂಗ್ ಟೈಮ್. ತುಂಬ ಲಾಂಗ್ ಟೈಮ್ ನೋಡಿದಾಗ ಹೇಳುವಂಥದ್ದು ಏನದು? ಗೇಜ್ಡ್ ಅ ಫೀಲ್ಡ್ ಆಫ್ ಗ್ರಾಸ್ ದಟ್ ಈಸ್ ಮಿಡೋ. ಲೆಸನ್ಸಲ್ಲಿ ಯಾವ್ದು ಬಂದಿರುತ್ತಲ್ಲ ವರ್ಡ್ಸು ಅದನ್ನು ಯೂಸ್ ಮಾಡಬೇಕು. ಅ ಫೀಲಿಂಗ್ ಆಫ್ ಅ ಗ್ರೇಟ್ ಜಾಯ್ ಎಕ್ಸ್ಟಾಸಿ. ಆನ್ ಅನಿಮಲ್ಸ್ ಲಾಂಗ್ ನೋಸ್ ಆ್ಯಂಡ್ ದ ಏರಿಯಾ ಅರೌಂಡ್ ಇಟ್ಸ್ ಮೌತ್ ದಟ್ ಈಸ್ ಕಾಲ್ಡ್ ಆಸ್ ಸ್ನೌಟ್. ಅ ಪ್ಲೇಸ್ ವೇರ್ ಅ ಪರ್ಸನ್ ಆರ್ ಅ ಅನಿಮಲ್ ಲೀವ್ಸ್ ದಟ್ ಈಸ್ ಕಾಲ್ಡ್ ಆಸ್ ಡ್ವೆಲ್ಲಿಂಗ್ ಪ್ಲೇಸ್ ದಟ್ ಈಸ್ ಕಾಲ್ಡ್ ಆಸ್ ಡ್ವೆಲ್ಲಿಂಗ್ ಪ್ಲೇಸ್.
Here are match the following children with their homes. Next, we have to match it animals with their homes. So, cow lives in children, that is a shed. Dog lives in kennel. Horse lives in stable. Lion lives in den. Rabbit lives in bureau. And spider lives in web. Move on to the complete the following questions by adding question tags. She won the singing competition, didn't she? Vegetarians do not eat meat, do they? We have to add the question mark also. The Prime Minister was watching the match, wasn't he or she? They have not returned from school yet, have they? Okay, you have to put down the question mark. The old man could not see very well, could he? Old man is he, so could he? With the helping verb, we have to make a question tag. The OPSO dog does not grow very big, does it? Does he? Our teacher has not given back our test paper. Has he or has she? The girl in the shop was not Kavita's sister. Was she? So with the helping verb, with the subject, we have to be make a question tags. So here, the listen to the audio and complete paragraph. Would you like to come over? Inquired the rat presently. Oh, it's all very well to talk, said the mole, rather pettishly, he being new to a river and riverside life and its ways. The rat said nothing but stooped and unfastened a rope and hauled on it. Then lightly stepped into a little boat which the mole had not observed. It was painted white outside and blue within and was just the size for two animals. And the mole's whole heart went out to it at once, even though he did not yet fully understand its uses.